ಎಷ್ಟು ದಿನ ಈ ಸತ್ಯನ ಮುಚ್ಚಿಡ್ಬೇಕು ಅಂತ ಅನ್ಕೊಂಡಿದ್ರಿ? ಎಲ್ರ ಹತ್ರನೇ ಗಂಡ, ಮಕ್ಕಳು, ಅಮ್ಮ ಎಲ್ಲರೂ ಸತ್ಯನ ಮುಚ್ಚಿಟ್ರು. ಕಾರಣ ಕೇಳಿದ್ರೆ ಮನ್ಸಿಗೆ ನೋವಾಗುತ್ತೆ ಅಂತಾರೆ. ಯಾವತ್ತಾರು ಒಂದಿನ ಸತ್ಯ ಗೊತ್ತಾದಾಗ ಮನ್ಸಿಗೆ ಎಷ್ಟು ಆಗತ್ತಾಗತ್ತೆ ಅನ್ನೋದು ಯಾರು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಒಂದ್ ಕಡೆ ಮಗ ದೂರ ಆಗ್ತಾನೆ, ಇನ್ನೊಂದ್ ಕಡೆ ಗಂಡ ಮಕ್ಕಳು ಸತ್ಯನ ಮುಚ್ಚಿಟ್ಟು ನನ್ನನ್ನೇ ದೂರ ಮಾಡ್ತಾರೆ. ಯಾರಿಗೂ ನಾನು ಬೇಡ. ಯಾಕಾದ್ರೂ ಬದುಕಿದ್ದೀನೇನು ಅಂತ ಅನ್ಸ್ತಾ. ಸಾಯೋ ಮಾತು ಯಾಕೆ ಆರ್ತಿ? ಬದುಕಿ ಸಾಧಿಸೋದು ಅಷ್ಟರಲ್ಲೇ ಇದೆ. ಕಷ್ಟದ ದಿನಗಳು ಎಲ್ರಿಗೂ ಬಂದೇ ಬರುತ್ತೆ. ಆ ಘಟ್ಟನ ದಾಟಬೇಕು, ಆಮೇಲೆ ಸುಖ ದಿನಗಳು ಬರುತ್ತೆ. ಅದನ್ನ ಜಾಸ್ತಿ ಹಚ್ಕೊಳ್ಬಾರ್ದು, ಸ್ವಲ್ಪನೇ ಸವಿಬೇಕು. ಒಂದೇ ಸಲ ನಕ್ಕು ನಲ್ದು ಸಂತೋಷ ಪಟ್ಬಿಟ್ರೆ ಆಮೇಲೆ ಮತ್ತೆ ಕಷ್ಟ ದಿನಗಳು ಬರುತ್ತೆ. ಇಷ್ಟು ದಿನ ಅಂತ ಈ ರೀತಿ ಬದುಕೋದು ನನಗೆ ಯಾರೂ ಇಲ್ಲ. ನಾನೊಬ್ಬಂಟಿ ಇದ್ದ ನನಗೆ ಈಗ ಅರ್ಥ ಆಗ್ತಾ ಇದೆ. ಅದು ಸಂಪೂರ್ಣವಾಗಿ ಅರ್ಥ ಆಗ್ಬಿಟ್ರೆ ಈ ಜಗತ್ತಿನ ಜೊತೆಗೆ ಇರೋ ಸಂಬಂಧನ ಮುಗಿಸ್ಕೊಂಡ್ಬಿಡ್ಬೋದು, ಸುಮ್ಮನೆ ಇದ್ಬಿಡ್ಬೋದು. ಮನುಷ್ಯ ತನ್ನ ಪಾಡಿಗೆ ತಾನು, ಮನೆ, ಸಂಸಾರ, ಗಂಡ, ಮಕ್ಕಳು ಯಾಕಾದ್ರೂ ಬೇಕು. ಸಂತೋಷನ ಅರಸಿ ಬಂಧನಕ್ಕೊಳಗಾಗೋದು, ನೆಮ್ಮದಿನ ಕಳ್ಕೊಂಡು ಜೀವನ ಸಾಧಿಸೋದು ಎಲ್ಲ ಕರ್ಮ. ಅದಿ, ಅಮ್ಮನ್ನ ಮೀಟ್ ಮಾಡಿದ್ಯೇನೋ? ಅವ್ಳ ಜೊತೆ ಮಾತಾಡ್ದ್ಯಾ? ಏನಂದ್ಲು? ನಿನ್ನ ನೋಡಿ ತುಂಬ ಸಂತೋಷ ಆಗಿರ್ಬೇಕಲ್ಲ. ನನ್ನ ಬಗ್ಗೆ ಕೇಳಿದ್ಲಾ? ನೀನು ಇಲ್ಲಿರೋ ವಿಷಯ ಅವಳಿಗೆ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ಲೇನೋ? ಆಗಿದ್ದ ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಏನು ಮಾತಾಡ್ದೆ ಸುಮ್ಮನೆ ಇದೆಯಾ? ಏನಾಯ್ತು? ನಾನು ಯಾರನ್ನೂ ಮೀಟ್ ಮಾಡಲಿಲ್ಲ, ಅಮ್ಮನ್ನ ನೋಡ್ಲೂ ಇಲ್ಲ, ಮಾತಾಡ್ಸೂ ಇಲ್ಲ. ಮತ್ತೆ ಅಮ್ಮನ್ನ ನೋಡ್ತೀನಿ, ಅವಳ ಜೊತೆ ಮಾತಾಡ್ತೀನಿ ಅಂತ ನನ್ನ ಹತ್ರ ಹೇಳಿದ್ಯಲ್ವೋ? ಹೇಳ್ದೆ. ಆದ್ರೆ ನನಗೆ ಯಾರನ್ನೂ ಮಾತಾಡ್ಸೋದಕ್ಕೆ ಇಷ್ಟ ಇಲ್ಲ. ಯಾಕೋ? ಸಾಕು ಶೋಭಾ, ಇನ್ನೇನು ಸುಮ್ಮನೆ ಇದ್ಬಿಡು. ಅಮ್ಮನಿಗೆ ನನ್ನ ಅವಶ್ಯಕತೆ ಇಲ್ಲ, ಅವ್ರನ್ನ ನೋಡ್ಕೊಳ್ತಿಕ್ಕ ರಾಸ್ಕಲ್ ರಂಜಿತಿದ್ದಾನೆ. ರಂಜಿತಿದ್ದಾನೆ ಅಂದ್ರೆ ಏನು ಅರ್ಥ? ಅಂದ್ರೆ ಅಮ್ಮನಿಗೀಗ ನನ್ನ ಅಗತ್ಯ ಇಲ್ಲ ಶೋಭಾ, ಅವ್ರಿಗೀಗ ನನ್ನ ಸ್ಥಾನದಲ್ಲಿ ರಂಜಿತಿದ್ದಾನೆ, ಅವ್ರಿಗೆ ಅವನೇ ಎಲ್ಲ. ಅದು ಹೇಗೋ ಸಾಧ್ಯ? ನೀನು ಆರ್ತಿ ಮಗ ಕಡ, ಆ ರಂಜಿತ್ ಅಲ್ಲ, ಬೇರೆ ಯಾರೂ ನಿನ್ ಸ್ಥಾನನ ತುಂಬಕ್ಕಾಗಲ್ಲ. ನೀನ್ ಅವಳನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ ಕಣ? ತಪ್ಪಾಗಿ ತಿಳ್ಕೊಂಡಿರೋದು ನಾನಲ್ಲ ಶೋಭಾ, ತಪ್ಪಾಗಿ ತಿಳ್ಕೊಂಡಿರೋದು ನಿನ್ ಮಗಳು. ಈಗಾಗ್ಲೇ ರಂಜಿತ್ ನನ್ನ ರೀಪ್ಲೇಸ್ ಮಾಡಾಯ್ತು. ಹಾಗಲ್ಲ ಕಣೋ, ನೀನ್ ಮಾತಾಡ್ಬೇಡ ಶೋಭಾ, ಮಗಳು ಪರ ವಹಿಸ್ಕೊಂಡ್ ಮಾತಾಡೋದನ್ನ ಮೊದ್ಲು ಬಿಡು. ಇವತ್ತು ನಾನು ಹುಡ್ಕೊಂಡ್ ಬಂದಾಗ
ಜೊತೆಗೆ ರಂಜಿತ್ ಕರ್ಕೊಂಡ್ ಬಂದಿದ್ದಾರೆ. ಅವನ್ ಕಂಡ್ರೆ ನನ್ಗೆ ಆಗಲ್ಲ ಅಂತ ಗೊತ್ತಿತ್ತು. ಇದರರ್ಥ ಏನ್ ಶೋಭಾ? ನನಗಿಂತ ಅವ್ರಿಗೆ ಅವನು ಮುಖ್ಯ ಅಂತ. ಅವನಿಗೆ ಕೊಡ್ತಿರೋ ಇಂಪಾರ್ಟೆನ್ಸ್ ನನಗೆ ಕೊಡ್ತಿಲ್ಲ ಶೋಭಾ. ಅವ್ರಿಗೆ ನಾನು ಬೇಡ ಶೋಭಾ. ಹೋಗ್ಲಿ ಬಿಡು. ಅವ್ರಿಗೆ ನಾನ್ ಬೇಡ ಅಂದ್ಮೇಲೆ ನನಗೂ ಅವ್ರು ಬೇಡ. ಅವ್ರಿಲ್ದೆ ಬದುಕೋ ಶಕ್ತಿ ನನಗೂ ಇದೆ. ಬದುಕ್ ತೋರಿಸ್ತೀನಿ ನಾನು. ನಿನ್ ತಾಯಿನ ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ ಕಣೋ? ಅವಳ ಬಗ್ಗೆ ನನಗ್ ಚೆನ್ನಾಗಿ ಗೊತ್ತಿದೆ. ಈ ಪ್ರಪಂಚದಲ್ಲಿ ಅವಳಿಗೆ ನಿನಗಿಂತ ಬೇರೆ ಯಾರು ಮುಖ್ಯ ಅಲ್ಲ ಕಣೋ. ನೀನ ಮನೆ ಬಿಟ್ಟು ಬಂದಾಗಿಂದ ಅವಳು ಒಂದು ದಿನ ಕೂಡ ಸಂತೋಷವಾಗಿಲ್ಲ ಕಣೋ. ಎಷ್ಟು ಸಂಕಟಪಟ್ಟಿದ್ದಾಳೆ ಗೊತ್ತಾ? ಸರಿಯಾಗಿ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ಎಷ್ಟು ಸೊರಗೋಗಿದ್ದಾಳೆ ಗೊತ್ತಾ? ಸುಳ್ಳು ಸುಳ್ಳಲ್ಲ ಆದಿ, ನಿಜ ಕಣೋ. ಎಷ್ಟೋ ಸಲ ನಿನ್ ವಿಷಯಕ್ಕೆ ಆರ್ತಿ ಸೂರ್ಯ ಮಧ್ಯೆ ಮನಸ್ತಾಪ ಬಂದಿದೆ. ನೀನ್ ಬೇಕೇ ಬೇಕು ಅಂತ ಹಠ ಮಾಡಿ ಅವ್ರ ಹತ್ರ ಜಗಳ ಮಾಡಿದ್ದಾಳೆ. ಅವಳು ಮನಸ್ಸನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಈ ರೀತಿ ಆಪಾದನೆ ಮಾಡೋದು ಸರಿ ಅಲ್ಲ ಕಣೋ. ಮೊದ್ಲೇ ನೊಂದು ಜೀವ ಅದು, ಇನ್ನು ಎಷ್ಟು ಅಂತ ನೋವು ಕೊಡ್ತೀಯ ಅವಳಿಗೆ. ಅವಳಾಗೆ ನಿನ್ನ ಮಾತಾಡಿಸ್ಬೇಕು ಅಂತ ಹುಡ್ಕೊಂಡ್ ಬಂದ್ರೆ ಅವಳ ಜೊತೆ ಮಾತಾಡ್ದೆ ಬಂದಿದ್ಯಲ್ಲ ನೀನು. ನಿನ್ನ ನೋಡಕ್ಕಾಗ್ದೆ ಮಾತಾಡ್ಸಕ್ಕಾಗ್ದೆ ಅವಳು ಎಷ್ಟು ನೊಂದ್ಕೊಂಡಿದ್ದಾಳೋ ಏನು. ಬಾರೋ ನನ್ನ ಜೊತೆ, ಒಂದೇ ಒಂದ್ಸಲ ಅವಳ ಜೊತೆ ಮಾತಾಡು ಬಾರೋ. ಬಾರೋ, ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ ನೀನು? ಬಿಡು ಶೋಭಾ. ನಾನು ಅಮ್ಮನ್ನ ಮಾತಾಡಿಸ್ಬೇಕಂದ್ರೆ ನನ್ನೊಂದು ಕಂಡೀಷನ್ ಇದೆ. ಏನು ಅದು? ಇನ್ಯಾವತ್ತು ಅಮ್ಮ ರಂಜಿತ್ನ ಮಾತಾಡಿಸ್ಬಾರ್ದು. ಎಲ್ರು ನಿಮ್ಗೋಸ್ಕರ ಹುಟ್ಟಕ್ ಕಾಯ್ತಿದ್ದಾರೆ, ಬನ್ನಿ ಆಂಟಿ. ಅಮ್ಮ ಪ್ಲೀಸ್, ನೀವು ಬೆಳಿಗ್ಗೆಯಿಂದ ಏನೂ ತಿನ್ಲಿಲ್ಲ, ಪ್ಲೀಸ್ ಬನ್ನಿ. ಆರತಿ ಅವರೇ, ಡೋರ್ ಓಪನ್ ಮಾಡಿ. ನಂದು ತಪ್ಪಾಯ್ತು, ಒಪ್ಕೋತೀನಿ. ಪ್ಲೀಸ್ ಡೋರ್ ಓಪನ್ ಮಾಡಿ. ಆರತಿ ಅವರೇ, ಮಾವ ಬನ್ನಿ. ಅವ್ರ ಮನಸ್ಸು ತಿಳಿಯಾದ್ಮೇಲೆ ಅವರೇ ಬರ್ತಾರೆ. ಆರ್ಯ ಬಾ. ಆದಿತ್ಯನ ನಿಮ್ ಮಡ್ಲಿಗೆ ಸೇರಿಸೋ ಜವಾಬ್ದಾರಿ ನಂದು. ನನಗೆ ನೀವು ಬೇರೆ ಇಲ್ಲ, ಆದಿತ್ಯ ಬೇರೆ ಇಲ್ಲ. ನೀವಿದ್ರೆ ನನಗೆ ಆದಿತ್ಯನೇ ಜೊತೆಲಿದ್ದ ಹಾಗೆ. ಈ ಮನೆಯಲ್ಲಿ ನಾನು, ಅಮ್ಮ, ಅಜ್ಜಿ ಮೂರೇ ಇದ್ದಾಗ ಎಷ್ಟು ಸಂತೋಷದಿಂದಿದ್ವಿ. ಅತಿ ಯಾವ ಗಳಿಗೆಯಲ್ಲಿ ಮತ್ತೆ ಆ ಸೂರ್ಯ ಮನೆ ಕಾಲಿಟ್ಟು ನಮ್ಮಮ್ಮನ ಅವ್ರ ಮನೆ ಕರ್ಕೊಂಡು ಹೋದ್ರು, ಅವತ್ತೇ ನಮ್ಮ ಸಂತೋಷ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ನನ್ನಿಂದ ನಮ್ಮಮ್ಮನ ದೂರ ಮಾಡಿದ ಸೂರ್ಯ ಮತ್ತೆ ರಂಜಿತ್ನ ನಾನು ಸುಮ್ಮನೆ ಬಿಡಲ್ಲ. ಸೂರ್ಯ ಸರ್, ಸೂರ್ಯ ಸರ್, ಆರತಿ ಆಂಟಿ ಎಲ್ಲೂ ಕಾಣ್ತಾ ಇಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಡ್ಯಾಡ್, ಅಮ್ಮ ಮನೆ ಬಿಟ್ಟು ಹೋದ್ರ? ಏನನ್ನ ಮಾತಾಡ್ಬಿಡ್ವಾ, ಮೊದ್ಲು ಹುಡ್ಕೋಣ.
ನಿನ್ ಗಾರ್ಡನ್ ಅಲ್ಲಿ ನೋಡು, ನಿನ್ ಹೊರಗಡೆ ನೋಡು, ಅಂಜಿ ಬಾಲ್ಕನಿ ನೋಡು, ಬೇಗ ಬೇಗ ಬೇಗ. ಹೇ ಸ್ವಾತಿ, ಅಮ್ಮ ಸಿಕ್ಕಿದ್ರ ನಿನ್ಗೆ? ಇಲ್ಲ ಆರ್ಯ, ಆಂಟಿ ಎಲ್ಲೂ ಸಿಗ್ಲಿಲ್ಲ. ಆರ್ಯ, ಅಮ್ಮ ಸಿಕ್ಕಿದ್ರೇನು? ಅಕ್ಕಪಕ್ಕದ ಮನೆಯೆಲ್ಲ ವಿಚಾರಿಸ್ದೆ, ಅವರೆಲ್ಲೂ ಹೋಗಿಲ್ವಂತೆ ಅಲ್ಲಿಗೆ. ಮಾವ, ಮಾವ ಇದು ನೋಡಿ. ಅದಿ, ಏನಾಯ್ತು? ಯಾಕ ಕಿರ್ಚ್ಕೊಂಡೆ? ಅಮ್ಮಂಗೇನೋ ಆಗಿದೆ ಶೋಭಾ. ಅಮ್ಮ ಯಾವುದೋ ಪ್ರಾಬ್ಲಮ್ ಅಲ್ಲಿದ್ದಾರೆ. ಆರ್ತಿಗೇನು ಆಗಿರಲ್ಲ ಕಣ, ನೀನೆಲ್ಲೋ ಕೆಟ್ಟ ಕನ್ಸ್ಕೊಂಡಿರ್ಬೇಕು. ಇಲ್ಲ ಶೋಭಾ, ನಮ್ಮನ್ನ ಇವಾಗೇ ನೋಡ್ಬೇಕು, ನಮ್ಮನ ಜೊತೆ ಮಾತಾಡ್ಸ್ಬೇಕು. ಏನು ಹುಚ್ಚಟ ನಿಂದು? ಅಮ್ಮ ಎದುರುಗಡೆ ಬಂದಾಗ ಮಾತಾಡ್ಸಲ್ಲ, ಅವ್ರನ್ನ ನೋಡಿದ ತಕ್ಷಣ ಕೋಪ ಬಂತು, ಅವ್ರ ಜೊತೆ ರಂಜಿತ್ ಇದ್ದ, ಸೂರ್ಯ ಅವರಿದ್ರು ಅಂತ ಮಾತಾಡ್ಸದೆ ಬರ್ತೀಯ. ಈಗ ಏನೇನೋ ಕನ್ಸ್ ಕಂಡು ಅಮ್ಮನ್ ನೋಡ್ಬೇಕು ಅಂತ ಹಂಬಲಿಸ್ತಾ ಅಳ್ತಾ ಇದೀಯ. ಯಾಕೆ ಈ ರೀತಿ ಪ್ರಾಣ ಹಿಂಸೆ ಕೊಡ್ತೀಯ ನನ್ಗೆ? ಅದೇನೋ ಗೊತ್ತಿಲ್ಲ ಶೋಭಾ, ಅಮ್ಮ ಇಕ್ಕಟ್ಟಿ ಪರಿಸ್ಥಿತಿ ಸಿಗಾಕೊಂಡಿರೋದು ಸತ್ಯ. ನಾನಮ್ಮನ್ ನೋಡ್ಲೇಬೇಕು, ನಾನಮ್ಮನ್ ನೋಡ್ಲೇಬೇಕು. ಎಲ್ಲಿಗೆ ಅಂತ ಹೋಗಿ ಮಾತಾಡ್ತೀಯ ನೀನು? ಇದೇ ಊರಲ್ಲಿ ಇದ್ಕೊಂಡು ಅಮ್ಮಗೆ ಹೇಳ್ಬೇಡ ಅಂತ ಹೇಳ್ದೆ. ನೀನ್ ಇಲ್ಲೇ ಇದೆಯಾ ಅಂತ ಅವಳು ಗೊತ್ತಾಗಿ ನಿನ್ನ ಹುಡ್ಕೊಂಡ್ ಬಂದ್ರೆ ಬೇರೆ ಆಟೋದವನ ಹತ್ರ ಅವನು ಈ ಊರಲ್ಲಿ ಇಲ್ಲ ಅಂತ ಹೇಳಿಸ್ದೀಯ. ಈಗ ಅಮ್ಮ ಬೇಕು ಅಂತ ಅಳ್ತಾ ಇದೀಯ. ಹೋಗಿ ಸೂರ್ಯ ಅವ್ರ ಮನೆಗೆ ಹೋಗಿ ಅವಳ ಜೊತೆ ಮಾತಾಡೋ ಅಂತ ಹೇಳಿದ್ರೆ ಅದೂ ಆಗಲ್ಲ ಅಂತ ಹೇಳ್ತೀಯ. ನಿನ್ನ ಹೇಗೋ ಅರ್ಥ ಮಾಡ್ಕೊಳ್ಳಿ ನಾನು. ಅದಾಗಲ್ಲ ಶೋಭಾ, ನನಗೆ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ. ತಾಯಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯ, ಯಾಕೋ ಹಠ ಮಾಡ್ತಾ ಇದೀಯ ನೀನು. ಸೂರ್ಯ ಅವ್ರ ಮನೆಗೆ ಹೋಗಿ ಅಮ್ಮ ಜೊತೆ ಮಾತಾಡ್ಕೊಂಬ. ಇಲ್ಲ ಶೋಭಾ, ನಾನ್ ಆ ಮನೆಗೆ ಹೋಗಲ್ಲ. ಮನೆಗೆ ಹೋದ್ರೆ ನನ್ ಮನುಷ್ಯನಾಗಿರಲ್ಲ ಶೋಭಾ. ಅವ್ರಗಳ ಮುಖ ನೋಡಿದ್ರೆ ಸಾಕು, ನನಗ್ ಕೋಪ ಬರುತ್ತೆ. ಹೀಗಂದ್ರೆ ಹೇಗೋಕಂತ ಅಮ್ಮಗೇನೋ ಆಗಿದೆ ಅಂತೀಯ. ಹೋಗಿ ಮಾತಾಡ್ಸ್ಕೊಂಡ್ ಬಾರೋ ಅಂದ್ರೆ ಆಗಲ್ಲ ಅಂತೀಯ. ನಿನಗೆ ಹೇಗ ಅರ್ಥ ಮಾಡಿಸ್ತೀನಿ ನಾನು? ತಾಯಿ ಮಗನ ಮಧ್ಯೆ ಸೇರ್ಕೊಂಡು ನಾನ್ ಸಂಕಟ ಪಡ್ತಿದ್ದೀನಿ ಅಷ್ಟೇ. ನೀವೇನಾದ್ರೂ ಮಾಡ್ಕೊಡ್ರ, ನಿಮ್ಮಿಬ್ರು ಮಧ್ಯೆ ನಾನ್ ಬರಲ್ಲ. ನಿನ್ನ ಹಠ ನೀನ್ ಬಿಡಲ್ಲ, ಅವಳು ನಿನ್ನ ಮರೆಯಲ್ಲ. ಅಮ್ಮ ಬೇಕು ಅಂತ ಅಳ್ತಾ ಕೂತಿದ್ಯ ನೀನು. ನಾನ್ ಅಮ್ಮನ್ ನೋಡ್ಲೇಬೇಕು, ಅದಕ್ಕೆ ಆ ಮನೆಗೆ ಹೋಗ್ಬೇಕು ಅಂತ ಏನಿಲ್ವಲ್ಲ. ನಾನ್ ಅಮ್ಮನ್ ನೋಡೋವರೆಗೂ ನನಗ್ ನೆಮ್ಮದಿ ಇಲ್ಲ ಶೋಭಾ. ನಾನಮ್ಮನ್ ನೋಡ್ಲೇಬೇಕು. ರೇಖಾ ಅವ್ರೆ, ಆರತಿ ಅವ್ರು ಬಂದಿದಾರ? ಇಲ್ಲ. ಫೋನ್ ಮಾಡಿದ್ರ? ಮೊನ್ನೆ ಮಾಡಿದ್ರಷ್ಟೇ. ಇವತ್ತು ಫೋನ್ ಮಾಡಿದ್ರೆ ನನಗೆ ತಿಳಿಸ್ತೀರಾ? ಯಾಕೆ ಸರ್, ಏನಾಯ್ತು? ಏನಿಲ್ಲ, ಅವ್ರು ಫೋನ್ ಮಾಡಿದ್ರೆ ತಿಳಿಸಿ. ಓಕೆ ಸರಿ. ಈ ಒಂದು ಅರ್ಧ ಗಂಟೆಗೆ ಮುಂಚೆ ಇಲ್ಲಿಂದ ಬಸ್ಗಳು ಯಾವ್ಯಾವ ಊರಿಗೆ ಹೋದ್ವು ಅಂತ ಹೇಳಕ್ಕಾಗತ್ತಾ ಪ್ಲೀಸ್? ಚಿಕ್ಕಮಗಳೂರು, ಮೈಸೂರು, ಹಾಸನ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆದಿ ಆರತಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳಂತೆ ಕಣೋ. ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಬೇಡಿ ಅಂತ ಲೆಟ್ರ್ ಬರೆದಿಟ್ಟು ಹೋಗಿದ್ದಾಳಂತೆ. ಅದಕ್ಕೆ ಸೂರ್ಯ ಅವರು ಇಲ್ಲಿಗೇನಾದರೂ ಬಂದಿರ್ಬೋದಾ ಅಂತ ಹುಡ್ಕೊಂಡು ಬಂದಿದ್ರು. ಏ ಆದಿ, ಆದಿ ಎಲ್ಲಿಗೋ ಹೋಗ್ತಾ ಇದ್ಯಾ? ಆದಿ 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 ನಿಂತ್ಕೊಳ. ಆದಿ ಎಲ್ಲಿಗೋ ಹೋಗ್ತಾ ಇದ್ಯಾ? ಆರತಿ ಅವ್ರು ಬಂದಿದ್ದಾರ? ಇಲ್ಲ ಬಂದಿಲ್ಲ. ಅವ್ರು ಬಂದು 7-8 ದಿನ ಆಯ್ತು, ಒಂದು ಫೋನ್ ಕೂಡ ಮಾಡಿಲ್ಲ. ಅವ್ರು ಬಂದ್ರೆ ಫೋನ್ ಮಾಡಿ ತಿಳಿಸಿ. ಸರಿ ಸರ್. ನಾಳೆ ಬೆಳಗ್ಗೆ ಬೇಗ ಬಾ, ಬಾಕಿ ವಸೂಲಿಗೆ ಹೋಗ್ಬೇಕು ಅಂತ ನಿಂಗೆ ಹೇಳಿಲ್ವಾ? ಯಾಕೋ ಲೇಟ್ ಮಾಡ್ಕೊಂಡ್ ಬಂದೆ ಅಕ್ಕ? ಅದು ಅದು ರಾತ್ರಿ ಪುಕ್ಸಟ್ಟೆ ಸಿಗುತ್ತೆ ಅಂತ ಚೆನ್ನಾಗಿ ಕೊಟ್ಕೊಂಡು ಮಲ್ಕೊಂಡ್ಬಿಡ್ತೀರಾ? ಸೂರ್ಯ ನೆತ್ತಿ ಮೇಲೆ ಬಂದ್ರು ಗೊತ್ತಾಗಲ್ಲ ನನ್ನ ಮಕ್ಕಳು ನಿಮ್ಗೆ. ನಿಮ್ಮಂತವ್ರು ಕಟ್ಕೊಂಡ್ರೆ ನಾ ಬೀದಿಗೆ ಬೀಳಬೇಕಾಗತ್ತೆ. ಸಾರಿ ಅಕ್ಕ, ಇನ್ಮೇಲೆ ಲೇಟಾಗಿ ಬರಲ್ಲ ಅಕ್ಕ. ಇರ್ಲಿ, ಅವನೆಲ್ಲಿ? ಅವನು ಆ ಜೂನಿಯರ್ ಶಂಕರ್ನಾಗೋ. ಇಷ್ಟೊತ್ತಾದ್ರೂ ಬಂದಿಲ್ಲ ನನ್ನ ಮಗ, ಅವನ ಫೋನ್ ಹಚ್ಕೊಡ. ಹೇಳು ಮಗ. ಆದಿ, ಅಕ್ಕ ಎಲ್ಲಿದೆ ಅಂತ ಕೇಳ್ತಿದ್ರೆ ಕಣ. ಏ, ಬರಕ್ಕಾಗಲ್ಲ ಅಂತ ಹೇಳ. ಸರಿ ಇರು ಮಗ. ಅಕ್ಕ ಬರಕ್ಕಾಗಲ್ವಂತ? ಯಾಕ ಬರಕ್ಕಾಗಲ್ಲ? ತತ್ತರಲಿ ಫೋನ್ನ. ಯಾಕೋ ಬರಕ್ಕಾಗಲ್ಲ? ಯಾಕೆ ಕೊಬ್ಬ? ಅಲ್ಲ ಕಣರಾಜ, ಒಂದು ಲಾಂಗ್ ಬಾಡಿಗೆ ಇತ್ತು, ಅದಕ್ಕೆ ನಿನ್ನನ್ನು ಕಳಿಸ್ಬೇಕು ಅಂತ ಮಾಡಿದ್ದೆ. ನೀನ್ ನೋಡಿದ್ರೆ ಬರಕ್ಕಾಗಲ್ಲ ಅಂತಿದ್ದಂತೆ. ಹೌದು, ನಾನು ಇವತ್ತು ಬರಕ್ಕಾಗಲ್ಲ. ಹಿಂಗಂದ್ರೆ ಹೆಂಗಪ್ಪ? ನಾನು ಪಾರ್ಟಿ ಹತ್ರ ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ದೀನಿ. ನೀನ್ ನೋಡಿದ್ರೆ ಬರಕ್ಕಾಗಲ್ಲ ಅಂತ ಹೇಳ್ತಾ ಇದೀಯ. ನೋಡು, ಇವತ್ತೊಂದಿನ ಬಂದ್ಬಿಡೋ, ನಾಳೆ ರಜೆ ತಗೋ. ನಿನಗ್ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನಮ್ಮಅಮ್ಮ ಏನೋ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ. ಅವ್ರೆಲ್ಲೋಗಿದ್ರೋ ಏನು ಅಂತ ನಾನ್ ಟೆನ್ಷನ್ ಇದ್ರೆ ನಿಂದ ಬೇರೆ. ಏನ್ ಹೇಳ್ತಾ ಇದೀಯ? ನಿಮ್ಮಅಮ್ಮ ಮನೆ ಬಿಟ್ಟು ಹೋಗಿದಾರ? ಯಾಕಪ್ಪ, ಏನಾಯ್ತು? ಇದನ್ನಲ್ಲ, ನಮ್ಮಅಮ್ಮ ನಿರ್ಣಯ ಗಂಡ, ಮನ್ಸಿಗೆ ಬೇಜಾರಾಗತ್ತರ ಏನೋ ಮಾತಾಡಿರ್ತಾನೆ. ನಮ್ಮಅಮ್ಮ ಮನೆ ಬಿಟ್ಟು ಹೋಗಿರ್ತಾರೆ. ನಾನ್ ಟೆನ್ಷನ್ ಇದ್ದೀನಿ, ದಯವಿಟ್ಟು ಫೋನ್ ಇಡಿ. ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದಾಗತ್ತೆ ಅಂತ ಹೇಳೋದು ಇದಕ್ಕೇನೆ. ನಮಸ್ಕಾರ ಕಣಕ್ಕ. ನಿನ್ ನಮಸ್ಕಾರ ಯಾರಿಗೆ ಬೇಕಾಗಿದೆ? ನನಗೆ ಬೇಲ್ ಕೊಡಿಸು ಅಂತ ಹೇಳಿ 2 ದಿನ ಆಯ್ತು, ಪತ್ತೆನೆ ಇಲ್ಲ. ಆಸಾಮಿ ಎಲ್ಲಿ ಹಾಳಾಗೋಗಿದೆ ನೋಡಿ ಅಕ್ಕ. ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ರೌಡಿಸಮ್ ಅಂದಮೇಲೆ ಇದೆಲ್ಲ ಮಾಮೂಲಿ. ರೌಡಿಸಮ್ ಇಳಿದ್ಮೇಲೆ ಇದನ್ನೆಲ್ಲ ಅನುಭವಿಸ್ಲೇಬೇಕು. ನಿಮಗೆ ಬೇಲ್ ಕೊಡ್ಸೋಕ್ಕಿರೋದು ಈಗ ನಾನೊಬ್ಳೆ, ಇನ್ಯಾರೂ ಇಲ್ಲ. ಆ ನಿಮ್ಮ ಹುಡುಗರು ಆ ಇನ್ಸ್ಪೆಕ್ಟರ್ ಆರ್ಯನ್ಗೆ ಎದುರುಕೊಂಡು ಎಲ್ಲ ತಪ್ಪಿಸ್ಕೊಂಡು ಓಡೋಗಿದ್ದಾರೆ. ಇನ್ನು ಆ ನಿಮ್ಮ ಪಾರ್ಟ್ನರ್ ಇದ್ದಾನಲ್ಲ, ಅವನು ಬ್ಯಾಂಕಾಕಲ್ಲಿ ದಿನಕ್ಕೊಂದು ಚೈನೀಸ್ ಹುಡುಗಿಯರ ಜೊತೆ ರೊಮ್ಯಾನ್ಸ್ ಮಾಡ್ಕೊತ ಕುಡ್ಕೊತ ಡ್ಯಾನ್ಸ್ ಮಾಡ್ಕೊತ ಇದ್ದಾನೆ. ದಿನ ಒಂದೊಂದು ಫೇಸ್ಬುಕ್ಕಲ್ಲಿ ಅವನ ಫೋಟೋ ಹಾಕ್ತಾ ಇದ್ದಾನೆ. ಅರ್ಥ ಆಯ್ತಾ? ಹಾಗಲ್ಲ ವಿಶಾಲಾಕ್ಷಿ, ಅದು ನನಗೆ ಇಲ್ಲಿರೋದಕ್ಕೆ ತುಂಬ ಕಷ್ಟ ಆಗ್ತದೆ. ಸಿಕ್ಕಾಪಟ್ಟೆ ಕೆಟ್ಟ ಸ್ಮೆಲ್ಲು, ಜೊತೆಗೆ ತುಂಬ ಸೊಳ್ಳೆಗಳು ಬೇರೆ. ನನಗಿಲ್ಲೆಲ್ಲ ಇದ್ದ ಅಭ್ಯಾಸ ಇಲ್ಲ ನೋಡು, ಅದಕ್ಕೆ ಇಲ್ಲಿರೋದು ನರಕದಲ್ಲಿ ಇದ್ದಂಗೆ ಆಗ್ತದೆ. ಇದೇನು ಮೇಡಮ್ ಹಿಂಗೆ ಹೇಳ್ತಾ ಇದ್ರಲ್ಲ, ಇನ್ನೂ ಎಂತೆಂಥ ಜೈಲಿದ್ದಾವೆ ಗೊತ್ತಾ? ಅಯ್ಯೋ, ನಾನೇನೋ ಜೈಲೇ ನೋಡಿಲ್ಲ ಅನ್ನೋಂಗೆ ಮಾತಾಡ್ತಿರಲ್ಲ ನೀವು. ಇದನ್ನೆಲ್ಲ ಅನುಭವಿಸೆ ನಾನೀಗ ಲೇಡಿ ರೌಡಿ ಅನ್ಸ್ಕೊಂಡಿರೋದು. ಸರಿ ಸರಿ, ಈಗ ನಿನ್ನ ಕತೆ ಎಲ್ಲ ನನಗೆ ಬೇಡ. ನನ್ನ ಬೇಲ್ ವಿಷಯ ಏನಾಯ್ತು ಅದು ಹೇಳು. ನಾನು ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್. ನಿಮಗೆ ಬೇಲ್ ಸಿಗೋದು ಅಷ್ಟು ಸುಲಭ ಅಲ್ಲ, ಕಷ್ಟ. ಯಾಕೆಂದರೆ ಆ ನನ್ನ ಮಕ್ಕಳು ನಿಮ್ಮ ಹೆಸರು ಹೇಳಿಬಿಟ್ಟಿದ್ದಾರೆ. ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕಿ ಅವ್ರನ್ನ ಒಳಗೆ ಹಾಕಿದ್ದಾರೆ ಮೇಡಮ್. ಪೊಲೀಸ್ನವ್ರು ಬಂದು ಆ ಹುಡುಗರು ಏನಾದರೂ ನಿಮಗೆ ಗೊತ್ತಾ ಅಂತ ಕೇಳಿದ್ರೆ, ಗೊತ್ತಿಲ್ಲ ಅಂತ ಹೇಳಿಬಿಡಿ ಮೇಡಮ್. ಸರಿ, ಹಾಗೆ ಹೇಳ್ತೀನಿ. ಹಾಂ ಮೇಡಮ್, ಈಗ ನಾನು ಬಂದು ಉದ್ದೇಶ ಅದಲ್ಲ, ನಿಮಗೊಂದು ಸಂತೋಷದ ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಅದೇ ಆದಿತ್ಯನ ತಾಯಿ ಇದ್ದಾಳಲ್ಲ, ಅವಳು ಗಂಡನ ಜೊತೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಓಡೋಗಿದ್ದಾಳಂತೆ. ಏನು ಹೇಳ್ತಿದ್ದೆ ವಿಶಾಲಾಕ್ಷಿ? ಅಂದರೆ ಆರತಿ ಮನೆ ಬಿಟ್ಟು ಹೋದ್ಲಾ? ಯಾಕಂತೆ? ಅಯ್ಯೋ, ಅದೇನೋ ನನಗೆ ಗೊತ್ತಿಲ್ಲಪ್ಪ. ಏನೋ ಗಂಡನಂತೆ ಜಗಳ ಮಾಡಿದ್ರಂತೆ, ಅದಕ್ಕೋಸ್ಕರ ಆದಿತ್ಯ ಅವ್ರ ಅಮ್ಮನ ನಾವು ಹುಡುಕಾಡ್ತಾ ಇದ್ದಾನಂತೆ. Thank you.
ಎಲ್ಲಿ ನಮ್ಮಮ್ಮ? ಅವರು ಮನೆ ಬಿಟ್ಟು ಹೋಗಿದ್ದಾರೆ, ಅವ್ರನ್ನೇ ಹುಡುಕ್ತಾ ಇದ್ದೀನಿ. ನೀನೇ ಅವ್ರನ್ನ ಮನೆ ಬಿಟ್ಟು ಹೋಗೋ ಥರ ಮಾಡಿ ಈಗ ಹುಡುಕೋ ಥರ ನಾಟಕ ಮಾಡ್ತಿದ್ಯಾ? ಸಮಾಧಾನ ಹೋಗಿ ನನ್ನ ಮಾತು ಕೇಳು ಆದಿ. ನಿನ್ನ ಮಾತು ಕೇಳೋ ದರ್ದು ನನಗಿಲ್ಲ, ನನಗೆ ನಮ್ಮಮ್ಮ ಬೇಕು. ನೋಡು, ಅವರು ಮನೆ ಬಿಟ್ಟು ಹೋಗಿರೋದಕ್ಕೆ ನಿನಗಿಷ್ಟು ನೋವಾಗಿದೆಯೋ ನನಗೂ ಅಷ್ಟೇ ದುಃಖ ಇದೆ. ನನ್ನ ಮಾತು ಕೇಳು. ಸುಳ್ಳು ಹೇಳಬೇಡಿ. ನಿಮಗೆ ನಮ್ಮಮ್ಮನ ಮೇಲಿರೋ ಪ್ರೀತಿ ಎಲ್ಲ ಬರೀ ಡೋಂಗಿ ಅಂತ ನನಗೆ ಗೊತ್ತು. ನೋಡು ಆದಿ, ಆವೇಶದಲ್ಲಿ ಏನೇನೋ ಮಾತಾಡ್ಬೇಡ. ನನ್ನ ಮಾತನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊ. ಏನಂತ ಸಮಾಧಾನ ಮಾಡ್ಕೊಳ್ಳಿ? ಅವತ್ತು ನೀವು ಮನೆಗೆ ಬಂದು ನಮ್ಮಮ್ಮನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ನಿಮ್ಗೆ ಏನ್ರಿ ಹೇಳ್ದೆ? ನಾನು ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಬೇಕು, ಅವ್ರ ಕಣ್ಣಲ್ಲಿ ನೀರು ಹಾಕ್ಸ್ಬಾರ್ದು ಅಂತ ತಾನೇ ಹೇಳ್ದೆ. ಆದ್ರೆ ನೀವು ಮಾಡಿದ್ದೇನು? ನನ್ನಿಂದ ನಮ್ಮಮ್ಮನ ದೂರ ಮಾಡ್ಬಿಟ್ರಲ್ರಿ, ನಿಮ್ಮನ್ನ ನಾ ಸುಮ್ಮನೆ ಬಿಡ್ಬೇಕಾ? ನೋಡು ಆದಿ, ಇದು ಜಗಳ ಮಾಡೋ ಸಮಯ ಅಲ್ಲ. ಮೊದಲು ಆರತಿ ಅವ್ರನ್ನ ಹುಡ್ಕೋಣ, ಅವ್ರು ಸಿಕ್ಕಿದ ಮೇಲೆ ಬೇಕಾದ್ರೆ ಜಗಳ ಮಾಡೋಣ, ಬೇಕಾದ್ರೆ ನಾಲ್ಕೆಟ್ ಹೊಡೆದ್ಬಿಡು ನನಗೆ. ಆದ್ರೆ ಈಗ ದಯವಿಟ್ಟು ಆರತಿ ಅವ್ರನ್ನ ಹುಡ್ಕೋದಕ್ಕೆ ಅವಕಾಶ ಮಾಡಿಕೊಡು ಪ್ಲೀಸ್. ನಮ್ಮಮ್ಮ ಸಿಗ್ಲಿ, ಆಮೇಲಿದೆ ನಿನಗೆ ಮಾರಿ ಹಬ್ಬ.